ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲು, ಶ್ರೀ ಉಜ್ವಲ ಆಯುರ್ವೇದ ಆಸ್ಪತ್ರೆ ಮತ್ತು ಫಾರ್ಮಸ್ಯೂಟಿಕಲ್ಸ್ ಜಗಳೂರು. ಆ ಶಾಖೆಗಳು ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಹಾಸನ್. ಇವತ್ತು ನಾನು ಗೋಲ್ಡನ್ ಮಿಲ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿದು ಗೋಲ್ಡನ್ ಮಿಲ್ಕ್? ನಾನೆಲ್ಲ ಹಸುವಿನ ಹಾಲು ಕೇಳಿದ್ದೆ, ಎಮ್ಮೆ ಹಾಲು, ಈವನ್ ಕತ್ತೆ ಹಾಲು, ಮೇಕೆ ಹಾಲು ಎಲ್ಲ ಕೇಳಿದ್ದೆ, ಒಂಟೆ ಹಾಲು ಕೂಡ ಕೇಳಿದ್ದೆ. ಆದರೆ ಏನಿದು ಗೋಲ್ಡನ್ ಮಿಲ್ಕ್ ಅಂತ ಹೇಳಿದ್ರೆ, ನಿಮಗೆ ಖಂಡಿತವಾಗ್ಲೂ ಈ ಯಾರ್ಯಾರೆಲ್ಲ ಗೋಲ್ಡನ್ ಮಿಲ್ಕ್ ಯೂಸ್ ಮಾಡಬೇಕು, ನೀವು ಮನೇಲೇ ಸಿಂಪಲಾಗಿ ಮಾಡ್ಕೋಬೋದು, ಯಾವೆಲ್ಲ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ಗೋಲ್ಡನ್ ಮಿಲ್ಕ್ ಅಂದರೆ ಏನು ದೊಡ್ಡದಲ್ಲ, ಅರಿಶಿಣದ ಹಾಲು ಅಂತಲೇ ಹೇಳ್ಬೋದು. ಏನು ಡಾಕ್ಟ್ರೇ, ಅರಿಶಿಣದ ಹಾಲಿಗೆ ಇಷ್ಟೊಂದು ಬಿಲ್ಡಪ್ ಕೊಟ್ರಾ ಅಂತ ಹೇಳ್ತಿರ್ತೀರಾ. ಖಂಡಿತವಾಗ್ಲೂ ಇವಾಗಿನ ವೈರಸ್ಗೆ ಅಥವಾ ಇವಾಗಿನ ಕಾಲದಲ್ಲಿರ್ತಕ್ಕಂಥ ಡಿಸೀಸ್ಗಳಿಗೆ, ಕೆಮ್ಮು ನೆಗಡಿ ಬರೋದನ್ನು ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಗೋಲ್ಡನ್ ಮಿಲ್ಕ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗಂತೂ ವೈರಲ್ ಡಿಸಾರ್ಡರ್ಗಳು ತುಂಬ ಕಾಮನ್ ಆಗಿ ಆಗ್ತಾ ಇದೆ. ಆದರೆ ಆ ವೈರಸ್ ನಮ್ಮ ಬಾಡಿ ಒಳಗೆ ಬಂದುಬಿಟ್ಟು ಅದಕ್ಕೆ ಪ್ರೋಟೀನ್ ಎಲ್ಲ ಇರುತ್ತೆ, ಅದು ಇದ್ದರೆ ನಮ್ಮ ದೇಹದಲ್ಲಿ ಕೂತ್ಕೊಂಡು ಏನೆಲ್ಲ ಪ್ರಾಬ್ಲಮ್ ಮಾಡುತ್ತೆ ಅಂತ ನೀವೆಲ್ಲ ನ್ಯೂಸ್ ಚಾನಲಲ್ಲಿ ಎಲ್ಲ ಕೇಳಿಬಿಟ್ಟಿರ್ತೀರ. ಆ ವೈರಸ್ಸಿಂದ ನೀವು ಅವಾಯ್ಡ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಈ ಗೋಲ್ಡನ್ ಮಿಲ್ಕಲ್ಲಿ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳು ಇವಾಗೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಗೆ ಈ ಗೋಲ್ಡನ್ ಮಿಲ್ಕ್ ಕೊಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ನಿಮಗೆ ಶೀನು, ನೆಗಡಿ ಬರೋದು ಅಥವಾ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಮೂಗಲ್ ದುರ್ಮಾಂಸ ಬೆಳೆದಿರೋದು ಅಥವಾ ಮೂಗಲ್ ನೀರು ಬರೋದು, ಬೆಳಗ್ಗೆ ಎದ್ದ ತಕ್ಷಣ ಬರೀ ಶೀನ್ತಾ ಇರ್ತಾರೆ, ಕೆಮ್ತಾ ಇರ್ತಾರೆ, ಅಂಥವ್ರಿಗೆ ಈ ಗೋಲ್ಡನ್ ಮಿಲ್ಕ್ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಕಾಯಿಸಲ್ಲ ನಾನು, ಗೋಲ್ಡನ್ ಮಿಲ್ಕ್ ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಹೆಂಗೆ ಅಂತೇಳಿದ್ರೆ, ಈ ಅರಿಶಿಣ ಮತ್ತು ಕಲ್ಸಕ್ರೆನ, ಅಂದರೆ ಎಕ್ಸ್ಪೆಷಲಿ ಪ್ಯಾಕೆಟ್ ಅರಿಶಿಣ ಎಲ್ಲ ತೊಗೊಳ್ಳೋದು ಬೇಡ, ಕುಟ್ಟಿದ ಅರಿಶಿಣ ಅಥವಾ ಅರಿಶಿಣ ಕೊಂಬನ ತೊಗೊಂಡ್ಬಿಟ್ಟು ಅದಕ್ಕೆ, ಅಂದರೆ ಇವನ್ 100 ಗ್ರಾಮ್ ಅರಿಶಿಣ ತೊಗೊಂಡ್ರಿ ಅಂತೇಳಿದ್ರೆ 100 ಗ್ರಾಮ್ ಕಲ್ಸಕ್ರೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ, ಮೆಣಸು, ಹಿಪ್ಪಲಿ, ಜೀರಿಗೆ ಅಥವಾ ಲವಂಗ ಹಾಕಿ, ನೀವು ಏಲಕ್ಕಿ ಕೂಡ ಹಾಕ್ಬೋದು, ಹಾಕ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡು ಆ ಪೌಡ್ರನ್ನ 1 ಟೀ ಲೋಟ ಹಾಲಿಗೆ ಅಥವಾ ಒಂದು ಸ್ವಲ್ಪ ಹಾಲಿಗೆ 1 ಚಮಚದಷ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ನಿಮಗೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳಿದ್ದೀನಿ, ಫಸ್ಟು ವೈರಲ್ ಡಿಸಾರ್ಡರ್ ಹೋಗೋದಕ್ಕೆ, ಮಕ್ಕಳಿಗೆ ಶೀನು ನೆಗಡಿ ಕಮ್ಮಿ ಆಗೋದಕ್ಕೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದಕ್ಕೆ, ಅಲರ್ಜಿಕ್ ರೈನೈಟಿಸ್, ಅಲರ್ಜಿಕ್ ಡರ್ಮಟೈಟಿಸ್ ಕಮ್ಮಿ ಆಗೋದಕ್ಕೆ, ಮತ್ತು ಮೂಗಲ್ ದುರ್ಮಾಂಸ ಬೆಳೆದಿದ್ರು ಈ ಗೋಲ್ಡನ್ ಮಿಲ್ಕ್ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಕುಡಿಬೋದು ಅಂತೇಳಿದ್ರೆ, ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿಗೆ ಈ ಗೋಲ್ಡನ್ ಮಿಲ್ಕ್ ಕೊಡಿ. ಅದಕ್ಕೆ ಬೇಕಾದರೆ ನೀವು ಬಾದಾಮಿ, ಉತ್ತುತ್ತಿ ಮತ್ತು ಏನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಪೌಡ್ರ್ ಮಾಡಿ ಕೊಡ್ಬೋದು. ಬೇಕಾದರೆ ಒಂದೇಳೆ ನೀವು ಕುಂಕುಮ ಕೇಸರಿನೂ ಹಾಕ್ಬೋದು, ಅದಿನ್ನೂ ಒಂಥರ ಕಲರ್ ಹೆನಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಗರ್ಭಿಣಿಯವರಲ್ಲಿ ಕೂಡ ಕೊಡ್ಬೋದು, ಯಾಕಂದರೆ ಗರ್ಭಿಣಿಯವರಲ್ಲಿ ಕುಂಕುಮ ಕೇಸರಿ ಕೊಡೋದ್ರಿಂದ ತುಂಬಾ ಕಲರ್ ಕಾಂಪ್ಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾರೆ. ಅರಿಶಿಣನು ಕೊಡೋದ್ರಿಂದ ಗರ್ಭಿಣಿಯವ್ರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಗರ್ಭಿಣಿಯವ್ರು ಕೊಡುವಾಗ 1/4 ಚಮಚದಷ್ಟು ಬೆಳಗ್ಗೆ ಮತ್ತು ರಾತ್ರಿ ಕುಡಿಯೋದು ಒಳ್ಳೆಯದು ಅಂತಲೇ ಹೇಳ್ಬೋದು, ಸೇಫರ್ ಸೈಡ್ಗೋಸ್ಕರ. ಜೊತೆಗೆ ನೀವು ವಯಸ್ಸಾದವ್ರು ಕೂಡ ಕೊಡ್ಬೋದು, ಚಿಕ್ಕವ್ರೂ ಕೊಡ್ಬೋದು. ಈ ಗೋಲ್ಡನ್ ಮಿಲ್ಕ್ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಯಾವೆಲ್ಲ ಸೈಂಟಿಫಿಕ್ ರೀಸನ್ ಅಂತ ಬಂದಾಗ, ನಿಮಗೆ ಈ ಹಾಲಲ್ಲಿ ಎಕ್ಸ್ಪೆಷಲಿ ಚಿಕ್ಕವ್ರಿಗೆ ಕೊಡೋದ್ರಿಂದ ಅದರಲ್ಲಿ ಮಿಲ್ಕ್ ಕರ್ಲಿಂಗ್ ಎನ್ಝೈಮ್ಸ್ ಅಂತ ಇರುತ್ತೆ, ಅಂದರೆ ದೇಹದಲ್ಲಿ ಮಿಲ್ಕ್ ಕರ್ಲಿಂಗ್ ಎನ್ಝೈಮ್ಸ್ ಅಂತ ಇರುತ್ತೆ, ಅದು ಎಕ್ಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅವುಗಳು ಅಂದರೆ ಹಾಲು ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ, ಆ ಹಾಲು ಕೊಡೋದ್ರಿಂದ ನಿಮಗೆ ಆಬ್ವಿಯಸ್ಲಿ ಏನು ಕ್ಯಾಲ್ಶಿಯಂ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಮಕ್ಕಳುಗಳಿಗೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಅವರ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಈ ಹಾಲು ನಿಮಗೆ ಚಿಕ್ಕ ಮಕ್ಕಳಲ್ಲಿ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ವಯಸ್ಸಾದವ್ರಿಗೂ ಅಷ್ಟೇ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗುತ್ತೆ, ಮೂಳೆಗಳು ಸವೆತ ಬರುತ್ತೆ, ಈ ಹಾಲು ಕೊಡೋದ್ರಿಂದ ನಿಮಗೆ ಏನು ಅನುಕೂಲ ಆಗುತ್ತೆ ಅಥವಾ ಮೂಳೆಗಳು ಗಟ್ಟಿ ಆಗುತ್ತೆ, ಜೊತೆಗೆ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಏನು ಬಾದಾಮಿ, ಉತ್ತುತ್ತಿ, ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ,
ಜೊತೆಗೆ ಬೆಳವಣಿಗೆಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಪೆಪ್ಸಿನ್ ರನ್ನಿನ್ ಅಂತ ಹೇಳಿದೆ ನಾನು, ಚಿಕ್ಕ ಮಕ್ಕಳು ಜಾಸ್ತಿ ಆಗುತ್ತೆ ಅಂತ. ಅದು ಮಿಲ್ಕ್ ಕರ್ಡ್ಲಿಂಗ್ ಎನ್ಝೈಮ್ ಅಂತ ಹೇಳ್ತೀವಿ, ಮಿಲ್ಕನ್ನು ಡೈಜೆಸ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಮಾಮೂಲಾಗಿರೋರಿಗೆ ಮಿಲ್ಕ್ ಡೈಜೆಸ್ಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, 3-4 ಗಂಟೆ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ. ಆದರೆ ಮಕ್ಕಳುಗಳಿಗೆ ಬೇಗನೆ ಡೈಜೆಸ್ಟ್ ಆಗುತ್ತೆ, ಅವರ ಸರ್ವಾಂಗೀಣ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ವಾ, ಈ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೋಲ್ಡನ್ ಮಿಲ್ಕ್ನ ನೀವು ಮನೇಲೇ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಏನೋ ಹಿತೈಷಿಗಳಿಗೆ, ಅವ್ರ ಗ್ರೂಪ್ಗಳಿಗೂ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.